ಸೊ ಯಾವಾಗಲೂ ಮೋಟೋ ವ್ಲಾಗ್ ಮಾಡ್ತಿದ್ದೋ ನಾನು, ಇವಾಗ ಯಾಕೆ ಕಾರ್ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊತಿದ್ದೀರಾ? ಸೊ ಈ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ತರ್ತಾ ಇದ್ದೀವಿ, ಆದ್ಮೇಲಿಂದ ನೀವು ತಮ್ಮನೇಲಿ ನೋಡಿರ್ತೀರಾ. ಸೊ ಹಾಗಿದ್ರೆ ಈ ವಿಡಿಯೋ ಶುರು ಮಾಡೋಣ. ಸೊ ಬನ್ನಿ ಹಂಗಿದ್ರೆ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಸೊ ಇವತ್ತು ನಾನು ಹೋಟೆಲಲ್ಲೂ ಇಲ್ಲ, ಡೈಲಿ ಯಾವಾಗಲೂ ನಿಮಗೆ ಹೋಟೆಲ್ ತೋರಿಸ್ತಾ ಇದ್ದೆ. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ, ಸೊ ನೋಡ್ಬೋದು ಎಲ್ಲಿದ್ದೀನಿ ಅಂತೇಳಿ. ಸೊ ಇವತ್ತು ನನ್ನ ಲೈಫಲ್ಲಿ ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ನಾನು ಶಿವಮೊಗ್ಗದಲ್ಲಿ ಇಲ್ಲ ಇವತ್ತು, ಸೊ ದಾವಣಗೆರೆಯಲ್ಲಿ ಇದ್ದೀನಿ. ಸೊ ದಾವಣಗೆರೆಯಲ್ಲಿ ನಾನು ಯಾಕೆ ನನ್ನ ಡ್ರೀಮ್ ಬೈಕ್ನ ತೊಗೊತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ವೆದರ್ ಮಾತ್ರ ಸಕ್ಕದಾಗಿದೆ ಇವತ್ತು ಡೆಲಿವರಿಯಲ್ಲಿ, ನೋಡ್ಬೋದು ಮಳೆ ಬರ್ತಾ ಇದೆ. ಮಳೆ ಸ್ವಲ್ಪ ಕಡಿಮೆ ಆದರೆ ಗಾಡಿ ಆರಾಮಾಗಿ ತೊಗೊಂಡೋಗ್ಬೋದು. ಸೊ ಮೇ ಬಿ ಮೋಟರ್ ವ್ಲಾಗಿಂಗ್ ಮಾಡೋಕ್ಕಾಗೋದಿಲ್ಲ ಅನ್ಸುತ್ತೆ. ಸೊ ಬನ್ನಿ ಒಳಗಡೆ ನಮ್ಮ ಗಾಡಿ ತೋರಿಸ್ತೀನಿ ನಿಮಗೆ ಇವಾಗ. ಸೊ ಗೊತ್ತಾಯ್ತಾ ಹಾಗಿದ್ರೆ ನನ್ನ ಡ್ರೀಮ್ ಬೈಕ್ ಯಾವುದು ಅಂತ ಹೇಳಿ? ಸೊ ಸಿನ್ಸ್ 2018 ನಾನು ಈ ಗಾಡಿ ತೊಗೊಳ್ಬೇಕು ಅಂತ ಕಾಯ್ತಾ ಇದ್ದೆ. ಸೊ ಈಗ ಹೊಸ ಗಾಡಿನೇ ತೊಗೊಂಡಂಗಾಯಿತು, ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 452. ಆಲ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್, ಅವ್ರ ಬ್ಲೆಸ್ಸಿಂಗ್ಸ್ ಇಲ್ಲದೆ ಏನೂ ಆಗೋದಿಲ್ಲ. ಸೊ ಈ ಶೋರೂಮಲ್ಲಿ ಲೈಟಾಗಿ ಪೂಜೆ ಮಾಡಿದ್ವಿ. ಸೊ ಏನಪ್ಪ ವಿಷಯ ಅಂತ ಹೇಳಿದ್ರೆ, ಸೊ ದಾವಣಗೆರೆಯಲ್ಲಿ ತೊಗೊಂಡಿದ್ದ ಮೇನ್ ರೀಸನ್ನೇ ನಮ್ಮ ಅಪ್ಪಾಜಿಯ 35 ವರ್ಷ ಹಳೆ ಫ್ರೆಂಡು ಅಂತೋಣಿ ಅಂಕಲ್ಲು. ಸೊ ಅವ್ರದ್ದು ಶೋರೂಮು. ಸೊ ತೊಗೊಂಡ್ರೆ ಗಾಡಿ ಇವ್ರ ಶೋರೂಮಲ್ಲೇ ತೊಗೊಳ್ಬೇಕಂತ ಸೊ ನಮ್ಮ ಅಪ್ಪಾಜಿ ಈ ಶೋರೂಮಲ್ಲಿ ನಮಗೆ ಕೊಡಿಸಿದ್ದಾರೆ ಗಾಡಿ. ಆ್ಯಂಡ್ ಯಸ್, ನನ್ನ ಡ್ರೀಮ್ ಬೈಕ್ನ ಕೀ ಕೈಯಲ್ಲಿ ಇಟ್ಕೊಂಡಿದ್ದ ಫೀಲಿಂಗ್ ನೆಕ್ಸ್ಟ್ ಲೆವೆಲ್ ಇತ್ತು ಗುರು. ಮಾತ್ರ ನನ್ನ ಚಿಕ್ಕಮ್ಮ ಹಾಗೂ ನಮ್ಮ ಅಂಕಲ್ ಕೂಡ ಬಂದಿದ್ದರು ಡೆಲಿವರಿಗೆ. ಸೊ ನೋಡಿದ್ರಿ ನೀವು ಅಲ್ಲಿ, ಶೋರೂಮ್ ಸಖತ್ತಾಗಿದೆ ಮಾತ್ರ ದಾವಣಗೆರೆ. ಸೊ ಡೆಲಿವರಿ ಎಲ್ಲ ತೊಗೊಂಡ್ವಿ. ಡೆಲಿವರಿ ತೊಗೊಂಡಿದ ತಕ್ಷಣನೇ ಜೋ ಹೊರಗೆ ಮಳೆ ಬರಕ್ಕೆ ಸ್ಟಾರ್ಟ್ ಆಯಿತು. ಸೊ ಕೇಳಿಸ್ಕೊಳ್ಳಿ ನೀವೆ. ಸೊ ಡೆಲಿವರಿ ತೊಗೊಂಡ್ವಿ. ಸೊ ಡೆಲಿವರಿ ತೊಗೊಂಡು ಹರಿಹರದಲ್ಲಿ ನಮ್ಮ ಚಿಕ್ಕಮ್ಮವ್ರ ಮನೆ ಇದೆ, ಅಲ್ಲಿ ಒಂದು ದಿವಸ ಉಳ್ಕೊಂಡು ಮಾರು ದಿವಸ ಬೆಳಗ್ಗೆ ಹೊರಟ್ವಿ ಶಿವಮೊಗ್ಗಕ್ಕೆ. ಸೊ ಥ್ರಾಟಲ್ ಬ್ರೇಕ್ ಮಾಡಿಲ್ಲ, ಒಂದು 60 ಕಿಲೋಮೀಟರ್ ಸ್ಪೀಡಲ್ಲಿ ಆರಾಮ ನಿಧಾನಕ್ಕೆ ಬಂದ್ವಿ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಮಾತ್ರ. ಶಿವಮೊಗ್ಗಕ್ಕೆ ಬಂದಾಯಿತು. ಶಿವಮೊಗ್ಗದಲ್ಲಿ ನಾವಿವತ್ತು ರವೀಂದ್ರನಗರದಲ್ಲಿರುವ ಬಲ್ಬೂರಿ ಗಣಪತಿ ದೇವಸ್ಥಾನದಲ್ಲಿದ್ದೀವಿ. ಸೊ ಗಾಡಿ ಪೂಜೆ ಮಾಡಿಸೋದಕ್ಕೆ. ಸೊ ತುಂಬಾ ಒಳ್ಳೆ ಪವರ್ ಇರುವಂಥ ಗಣಪತಿ ದೇವಸ್ಥಾನ. ಸೊ ಈಗ ಗಾಡಿ ಪೂಜೆ ಆಗ್ತಾ ಇದೆ. ಸೊ ಬನ್ನಿ ನೋಡಿ. ಸೊ ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ನನ್ನ ಲೈಫಿನ ಒನ್ ಆಫ್ ದಿ ಬೆಸ್ಟ್ ಡೇ, ಬೆಸ್ಟ್ ಮೂಮೆಂಟ್ ಎಲ್ಲಾನು ಇವತ್ತು. ಎಷ್ಟೋ ವರ್ಷದ ಕನಸು ನನಗೆ ಈಡೇರಿದೆ. ಸೊ ಇದೇ ರೀತಿಯಾಗಿ ಸಪೋರ್ಟ್ ನನಗೆ ಮಾಡ್ಕೊ ಬನ್ನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಇನ್ನೂ ಜಾಸ್ತಿ ಬೇಕು ನನಗೆ. ಸೊ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಬ್ಲಾಗ್ಸ್ಗಳು.